ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಲಾಭ ಮತ್ತು ನಷ್ಟದ ಮೇಲೆ ಈಗಾಗಲೇ ಭಾಗ ಒಂದನ್ನು ಕಂಪ್ಲೀಟ್ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ ವಿತ್ತು ಟ್ರಿಕ್ಸ್ ಮುಖಾಂತರ ಯಾಕಪ್ಪ ಅಂದರೆ ಈ ರೀತಿ ಕಾಂಪಿಟೇಟಿವ್ ವರ್ಲ್ಡ್ಗೆ ನಾವು ಟ್ರಿಕ್ಸ್ ಮುಖಾಂತರನ ಮೆಂಟಲಿಟಿನ ಕಲಿಬೇಕು ಈಗಾಗಲೇ ಪಾರ್ಟ್ ಒನ್ನ ನೋಡ್ಕೊಂಡು ಬಂದವರಿಗೆ ಈಸಿ ಆಗ್ತದೆ ಇವತ್ತು ಪಾರ್ಟ್ ಟೂ ಒಳಗಡೆ ಒಂದು ಸ್ವಲ್ಪ್ ಕ್ವಶನ್ಸ್ಗಳು ಡಿಫ್ರೆಂಟ್ ಇರ್ತವೆ ಈ ನಿಮ್ಗೆಲ್ಲ ನಿಮಗೆಲ್ಲ ಅಂದ್ರೆ ವಿಡಿಯೋನ ಎಂಡ್ ಎಂಡ್ತಾನ ನೋಡ್ಕೊಡ್ರಿ ನಿಮಗೆ ಎಲ್ಲ ಗಳು ಗೊತ್ತಾಗ್ತವೆ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಡ್ ಎಂಡ್ತಾನ ನೋಡಿಕೊಂಡ್ರಿ ಎಲ್ಲ ಗಳು ಅರ್ಥ ಆಗ್ತವೆ ಬನ್ನಿ ಫಸ್ಟ್ ಕ್ವಶನ್ ಏನು ಕೇಳಿದಾನೆ ನೋಡಿದಾಗ ಒಬ್ಬ ವ್ಯಕ್ತಿ ಒಂದು ವ್ಯವಹಾರದಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಗಳಿಸುತ್ತಾನೆ ಹಾಗಾದರೆ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆಗಿರುವ ಅನುಪಾತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ ಇಲ್ಲಿ ಒಬ್ಬ ವ್ಯಕ್ತಿ ಇಪ್ ಇಪ್ಪತ್ತೈದು ಪರ್ಸೆಂಟೇ ಲಾಭ ಗಳಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಲಾಭ ಗಳಿಸ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆಗಳು ಅನುಪಾತ ಎಷ್ಟು ಈ ರೀತಿ ಕ್ವೆಶನ್ಸ್ ನೋಡ್ರಿ ಕೊಟ್ಟಾಗ ನಾವೇನು ಮಾಡೋಕಪ್ಪ ಅಂದ್ರೆ ಈಗ ಕೊಂಡ ಬೆಲೆಯನ್ನು ನೂರು ರೂಪಾಯಿ ಅಂತ ತಿಳ್ಕೊಂಡು ಹೌದಾ ಸುಮ್ಮನೆ ಒಂದು ಅಮೌಂಟ್ ಇದು ನೂರು ರೂಪಾಯಿ ಹೌದಾ ಇದು ಕೊಂಡ ಬೆಲೆ ಈಗ ಮಾರಿದ ಬೆಲೆ ಎಷ್ಟು ರೀ ವ್ಯವಹಾರದಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಗಳಿಸ್ತಾನಪ್ಪ ಅಂದ್ರೆ ಒಂದು ಕೊಂಡ ಬೆಲೆ ಸುಮ್ಮನೆ ನೂರು ರೂಪಾಯಿ ಇದ್ದಾಗ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭ ಗಳಿಸ್ತಾನಂತ ಲಾಭ ಗಳಿಸ್ತಾನಪ್ಪ ಅಂದ್ರೆ ಅದನ್ನು ನಾವು ಮಾರಿದ ಬೆಲೆದಾಗೆ ಬರ್ಕೋಬೇಕು ಮಾರಿದ ಬೆಲೆ ಎಷ್ಟಪ್ಪ ಅಂದ್ರೆ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭದಲ್ಲಿ ಇದ್ದಪ್ಪ ಅಂದ್ರೆ ಇದನ್ನ ಎಷ್ಟು ಬರ್ಕೊಬೋದು ರೀ ನೂರ ಇಪ್ಪತ್ತೈದು ಅಂತ ಬರ್ಕೋಬೋದ ನೂರ ಇಪ್ಪತ್ತ ಐದು ಇದರ ಅನುಪಾತ ಕೇಳಿದಾನ ಅಷ್ಟೇ ರೀ ಇಲ್ಲೇನು ಲೆಕ್ಕ ಮಾಡೋದಿಲ್ಲ ಅನುಪಾತ ಕೇಳಿದಾಗ ಏನು ಮಾಡೋಕ್ರಿ ಇದನ್ನೇ ಭಾಗ ಅಷ್ಟೇ ಇಪ್ಪತ್ತೈದು ನಾಲ್ಕಲೇ ನೂರು ಇದೆ ಇಲ್ಲಿ ನೂರ ಇಪ್ಪತ್ತೈದು ನಾಲ್ಕು ಅನುಪಾತ್ ಐದು ಇದು ಕೊಂಡಬಲೆ ಆದರೆ ಇದು ಮಾರಿದ ಬೆಲೆ ಓಕೆ ಯಾವ ಅನುಪಾತದಲ್ಲಿ ಇರ್ತದಪ್ಪ ಅಂದರೆ ನಾಲ್ಕು ಅನುಪಾತ್ ಐದು ರಷ್ಟರಲ್ಲಿ ಇರ್ತದೆ ಏನು ಕೊಂಡಬಲೆ ಮತ್ತು ಮಾರಾಟ ಬೆಲೆಗಿರುವ ಅನುಪಾತ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಒಬ್ಬ ವ್ಯಕ್ತಿ ಮೂರು ಸಾವಿರದ ಏಳ್ನೂರ ಐವತ್ತಕ್ಕೆ ಒಂದು ವಾಹನವನ್ನು ಕೊಂಡನು ಅದರ ರಿಪೇರಿಗಾಗಿ ಎರಡು ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಾನೆ ಸ್ವಲ್ಪ ದಿನಗಳ ನಂತರ ಅವನು ನಾಲ್ಕು ಸಾವಿರದ ನಾಲ್ಕುನೂರು ಅಷ್ಟು ಮಾರಾಟ ಮಾಡುತ್ತಾನೆ ಹಾಗಾದರೆ ಅವನಿಗೆ ಉಂಟಾದ ಶೇಕಡಾ ಲಾಭ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ ಇಲ್ಲ ನೋಡ್ರಿ ಲಾಭ ಅಂತ ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ ಶೇಕಡಾ ಲಾಭ ಏನಾಗ್ತದೆ ನೋಡಿರಿ ಒಬ್ಬ ವ್ಯಕ್ತಿ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಕ್ಕ ಒಂದು ವಾಹನ ಕೊಂಡ್ಕೊಳ್ತಾನೆ ಹೌದ್ರೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಕ್ಕೆ ಒಂದು ವಾಹನನ ಕೊಂಡುಕೊಳ್ತಾನೆ ಹೌದು ಅದರ ರಿಪೇರಿಗಾಗಿ ಎರಡು ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಾನೆ ಅಂದ್ರೆ ವ್ಯಕ್ತಿ ತಾವು ಒಂದು ವಸ್ತುವನ್ನು ತಗೊಂಡು ಅದರ ರಿಪೇರಿಗಾಗಿ ಖರ್ಚು ಮಾಡ್ತಾನಪ್ಪ ಅಂದ್ರೆ ತನ್ನ ಅಮೌಂಟೆ ತಾನೇ ಅದು ಅದನ್ನು ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಕೂಡಿಸ್ಕೋಬೇಕು ರೀ ಎರಡುನೂರ ಐವತ್ತು ರೂಪಾಯಿ ಮ್ಯಾಗಿಂದು ಎಷ್ಟು ಒಟ್ಟು ಎಷ್ಟಾಯ್ತು ರೀ ಮೂರು ಸಾವಿರದ ಏಳ್ನೂರ ಐವತ್ತು ಪ್ಲಸ್ ಎರಡುನೂರ ಐವತ್ತನ್ನು ಕುಡಿಸಿದ್ರೆ ಏಳ್ನೂರ ಐವತ್ತಕ್ಕೆ ಎರಡುನೂರ ಐವತ್ತು ಕುಡಿಸಿದ್ರೆ ಒಂದು ಅದು ಏನಾಗ್ತದೆ ಫುಲ್ ಸಾವಿರ ಆಗ್ತದೆ ಹಾಗಾದ ಮೂರು ಸಾವಿರ ಅದೊಂದು ನಾಲ್ಕು ಸಾವಿರ ಹೌದಾ ನಾಲ್ಕು ಸಾವಿರ ರೂಪಾಯಿ ಆಯಿತು ಅದನ್ನು ಸ್ವಲ್ಪ ದಿನಗಳ ನಂತರ ಎಷ್ಟಕ್ಕೆ ಮಾಡ್ತಾನ ರೀ ನಾಲ್ಕು ಸಾವಿರದ ನಾಲ್ಕುನೂರಕ್ಕೆ ಮಾರ್ತಾನತ್ತ ಇಲ್ಲ ನೋಡಿರಿ ನಾಲ್ಕು ಸಾವಿರ ರೂಪಾಯಿ ಆಯ್ತು ಈ ಕೊಂಡಬಲ್ ಎಷ್ಟು ಆಯಿತು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಆಯಿತು ಒಟ್ಟು ಟೋಟಲ್ ಅಮೌಂಟ್ ಅದೇ ನಾಲ್ಕು ಸಾವಿರದ ನಾಲ್ಕನೂರಕ್ಕೆ ಮತ್ತಾನಂದ್ರೆ ಅದು ಮಾರದು ನಾಲ್ಕು ಸಾವಿರದ ನಾಲ್ಕನೂರಕ್ಕೆ ಮಾರ್ತಾನ ಅಂದ್ರೆ ಆತನಕ್ಕೆ ಲಾಭ ಆಯಿತು ಅನ್ನೋ ಅಷ್ಟ ಆಯಿತು ಲಾಭ ಅಂತೂ ಆಯಿತು ನಾಲ್ಕು ಸಾವಿರಕ್ಕೆ ತಗೊಂಡು ನಾಲ್ಕು ಸಾವಿರದ ನಾಲ್ಕನೂರಕ್ಕೆ ಮತ್ತಾನಂದ್ರೆ ನಾಲ್ಕುನೂರು ರೂಪಾಯಿ ಲಾಭ ಆಯಿತಾ ಮ್ಯಾಗಿ ನಾಲ್ಕುನೂರು ರೂಪಾಯಿ ಲಾಭ ಆಯಿತು ಈ ನಾಲ್ಕುನೂರು ರೂಪಾಯಿ ಕೊಂಡಬಲ್ಯ ಯಾವಾಗಲೂ ಎಷ್ಟಾಗಿರ್ತೈತೆ ರೀ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತೈತೆ ಈ ನಾಲ್ಕು ಸಾವಿರಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಬೇಕು ಈ ನಾಲ್ಕು ಸಾವಿರಕ್ಕೆ ಈ ನಾಲ್ಕುನೂರು ಲಾಭ ಆಯಿತಲ್ಲ ಇದು ಎಷ್ಟು ಪರ್ಸೆಂಟೇಜ್ ಅಂತ ಕಂಡು ಪರ್ಸೆಂಟೇಜ್ ಅಂದ್ರೆ ಹತ್ತು ಪರ್ಸೆಂಟೇಜ್ ಅಂದರೆ ಎಷ್ಟು ರೀ ನಾಲ್ಕು ಸಾವಿರಕ್ಕೆ ಹತ್ತು ಪರ್ಸೆಂಟೇಜ್ ಅಂದರೆ ಎಷ್ಟು ನಾಲ್ಕುನೂರು ಹೌದಾ ಹಾಗಾದರೆ ಈ ನಾಲ್ಕುನೂರು ರೂಪಾಯಿ ಬಂದದಪ್ಪ ಅಂದ್ರೆ ಆತನಿಗೆ ಎಷ್ಟು ಪರ್ಸೆಂಟೇಜ್ ಲಾಭ ಆಯಿತು ಶೇಕಡಾ ಎಷ್ಟು ಲಾಭ ಆಯಿತು ಹತ್ತು ಪರ್ಸೆಂಟೇಜ್ ಲಾಭ ಆಯಿತು ಇದು ನೋಡಿರಿ ಯಾವುದೇ ಲೆಕ್ಕ ಮಾಡಲಾರ್ದಾನೆ ಈ ರೀತಿ ನಾವು ಮಾಡ್ಕೋಬೇಕು ಇಲ್ಲ ಸರ್ ನಮಗೆ ಇದನ್ನು ಸೂತ್ರದ ಹಾಕಿನೇ ನಾವು ಮಾಡಿರ್ತೇವೆ ಇದು ನಮ್ಗೆ ಅರ್ಥ ಆಗಿಲ್ಲಪ್ಪ ಅಂದರೆ ನೀವೇನು ಮಾಡುತ್ತೀರಪ್ಪ ಅಂದ್ರೆ ಈಗ ಶೇಕಡಾ ಲಾಭ ಸೂತ್ರ ಹಾಕೋತಿರ್ ನೀವು ಶೇಕಡಾ ಲಾಭ ಏನಪ್ಪ ಅಂದ್ರೆ ಶೇಕಡಾ ಲಾಭ ಶೇಕಡಾ ನಾ ಅದಕ್ಕೆ ಸೂತ್ರ ಹೇಳಿಲ್ಲ ಒನ್ ಒಂದು ಒಂದು ಸತ್ತ ಹೇಳಿದ್ದೀನಿ ಅಷ್ಟೇ ಶೇಕಡಾ ಲಾಭ ಇಸ್ಕೊಳ್ತು ಲಾಭ ಎಷ್ಟಾಯ್ತು ರೀ ನಾಲ್ಕು ಸಾವಿರ ತೊಗೊಂಡು ನಾಲ್ಕು ಸಾವಿರದ ನಾಲ್ಕುನೂರಕ್ಕೆ ಮಾರ್ತಾನಂದ್ರೆ ನಾಲ್ಕುನೂರು ರೂಪಾಯಿ ಲಾಭ ಆಯಿತಾ ನಾಲ್ಕುನೂರು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡ ಬೆಲೆ ಕೊಂಡ ಬೆಲೆ ಎಷ್ಟಾಯ್ತು ರೀ ನಾಲ್ಕು ಸಾವಿರ ರೂಪಾಯಿ ಆಯಿತು ಹೌದಾ ನಾಲ್ಕು ಸಾವಿರ ಇದೊಂದು ಜೀರೋ ಇದೊಂದು ಜೀರೋ ತೀಗಿರಿ ನಾಲ್ಕುನೂರೊಂದೇ ಒಂದೇ ಕ್ಯಾನ್ಸಲ್ ಆಯಿತು ಉಳಿದಿದ್ದೆ ಅಷ್ಟು ಇಲ್ಲ ಹತ್ತು ಹತ್ತು ಪರ್ಸೆಂಟೇಜ್ ಏನಾಗಿರ್ತದೆ ಆ ಲಾಭ ಆಗಿರ್ತದೆ ಈ ರೀತಿ ಕ್ವಶನ್ಸ್ನ ನೀವು ಇದನ್ನು ಸೂತ್ರ ಹಾಕೊಂಡು ಬಿಡಿಸಿದರೆ ಈ ರೀತಿ ಬರ್ತದೆ ಅಲ್ಲೇ ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ನಾಲ್ಕು ಸಾವಿರಕ್ಕ ಈಗ ನಾಲ್ಕು ಸಾವಿರ ಬಂದಿತ್ತಲ್ಲ ಹೌದಾ ನಾಲ್ಕು ಸಾವಿರ ರೂಪಾಯಿ ಕೊಂಡಬಲ್ಲೇ ಲಾಭ ಆಗಿದ್ದೆ ಅಷ್ಟು ರೀ ನಾಲ್ಕುನೂರು ಹೌದಾ ಈ ನಾಲ್ಕು ಸಾವಿರಕ್ಕ ಈ ನಾಲ್ಕುನೂರು ಎಷ್ಟು ಪರ್ಸೆಂಟೇಜ್ ಹತ್ತು ಸಾವಿರಕ್ಕೆ ನಾಲ್ಕು ಸಾವಿರಕ್ಕ ಒಂದು ಜೀರೋ ತೆಗೆದು ಬಿಡ್ರಿ ಅದೇ ಹತ್ತು ಪರ್ಸೆಂಟೇಜ್ ಆಗಿರ್ತದೆ ಹೌದಾ ಈ ಹ ನಾಲ್ಕು ಸಾವಿರಕ್ಕೆ ಈ ನಾಲ್ಕುನೂರು ಎಷ್ಟು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಅಂದರೆ ನಾಲ್ಕುನೂರು ಹೌದಾ ಹತ್ತು ಪರ್ಸೆಂಟೇಜ್ ಏನಾಗಿದೆ ಲಾಭ ಆಗಿರ್ತದೆ ಇದನ್ನು ಒಂದೇ ವಿಡಿಯೋ ನೋಡಿದವ್ರಿಗೆ ಅರ್ಥ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನು ಒಬ್ಬ ಕಿರಾಣಿ ಅಂಗಡಿಯೋದು ಅವನು ಕಿರಾಣಿ ವರ್ತಕನು ಪ್ರತಿ ಕೆ ಜಿಗೆ ಎರಡುನೂರ ಐವತ್ತರಂತೆ ಇರುವ ಇಪ್ಪತ್ತು ಕೆ ಜಿ ಚಹಾ ಪುಡಿಯ ಜೊತೆ ಪ್ರತಿ ಕೆ ಜಿಗೆ ಅಂತೆ ಇರುವ ಹತ್ತು ಕೆ ಜಿ ಚಹಾದ ಪುಡಿಯನ್ನು ಬಳಸುತ್ತಾನೆ ಆ ಮಿಶ್ರಣವು ಪ್ರತಿ ಕೆ ಜಿಗೆ ಮುನ್ನೂರಂತೆ ಮಾರಾಟ ಮಾಡುತ್ತಾನೆ ಹಾಗಾದರೆ ಅವನಿಗೆ ಉಂಟಾದ ಶೇಕಡಾ ಲಾಭ ಎಷ್ಟು ಅಂತ ಕ್ವಶನ್ ಇದೆ ಇಲ್ಲ ನೋಡಿರಿ ಈ ರೀತಿ ಕ್ವಶನ್ಸ್ ಫುಲ್ ಓದಿದಾಗ ನಿಮಗೆ ಕನ್ಫ್ಯೂಸ್ ಆಗ್ತದೆ ಕ್ವಶನ್ಸ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಬಿಡಿ ಬಿಡಿಯಾಗಿ ಓದ್ಕೋಬೇಕು ಒಬ್ಬ ಕಿರಾಣಿ ಹೊರತಕ್ಕೊಂಡು ಪ್ರತಿ ಕೆ ಜಿಗೆ ನೂರ ಐವತ್ತರಂತೆ ಎರಡು ಎರಡುನೂರ ಐವತ್ತರಂತೆ ಎಷ್ಟು ಕೆ ಜಿ ಮಾಡ್ತಾನೆ ಇಪ್ಪತ್ತು ಕೆ ಜಿ ಚಹಾ ಪುಡಿಯ ಜೊತೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಪ್ರತಿ ಕೆ ಜಿಗೆ ಎಷ್ಟಪ್ಪ ಅಂದ್ರೆ ನೂರ ಐವತ್ತು ಎಷ್ಟು ಕೆ ಜಿ ಇಪ್ಪತ್ತು ಕೆ ಜಿ ಈ ಇಪ್ಪತ್ತು ಕೆ ಜಿನ ಎಂಟು ನೂರ ಐವತ್ತು ರೂಪಾಯಿ ಒಂದು ಒಂದು ಕೆ ಜಿಗೆ ನೂರ ಐವತ್ತು ರೂಪಾಯಿ ಅಂತೆ ಇಪ್ಪತ್ತು ಕೆ ಜಿಗೆ ಮಾರ್ತಾನ ರೀ ಅವು ಹಾಗಾದರೆ ಇದು ಎಷ್ಟು ಆಗ್ತದಂತೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ರು ನೆಕ್ಸ್ಟು ಅದರ ಜೊತೆಗೆ ಮುನ್ನೂರಂತೆ ಹತ್ತು ಕೆ ಜಿ ಹತ್ತು ಕೆ ಜಿನ ಎಷ್ಟರಂತೆ ಮಾಡ್ತಾನೆ ಮುನ್ನೂರಂತೆ ಮಾಡ್ತಾನೆ ಹೌದಾ ಮುನ್ನೂರಂತೆ ಮಾಡ್ತಾನೆ ಚಹಾದ ಪುಡಿಯನ್ನು ಬಳಸುತ್ತಾನೆ ಆ ಮಿಶ್ರಣವು ಪ್ರತಿ ಕೆ ಜಿಗೆ ನೆಕ್ಸ್ಟ್ ಅದು ಏನೇನು ಮಿಶ್ರಣ ಆಗ್ತೈತೆ ನೋಡ್ರಿ ಈಗ ಇಪ್ಪತ್ತು ಕೆ ಅಂತೆ ಇಪ್ಪತ್ತು ಕೆ ಜಿಯನ್ನು ಪ್ರತಿ ಕೆ ಜಿಗೆ ಎಷ್ಟು ಎರಡುನೂರೈವತ್ತರಂತೆ ಮ ಆತ ಮಾರಾಟ ಮಾಡ್ತಾನೆ ಹತ್ತು ಕೆ ಜಿನ ಮುನ್ನೂರಂತೆ ಮಾರಾಟ ಮಾಡ್ತಾನೆ ಇವೆರಡು ಮಿಶ್ರಣ ಮಾಡ್ತಾನೆ ರೀ ನೆಕ್ಸ್ಟ್ ಈಗ ನೋಡಿರಿ ಇಪ್ಪತ್ತೈದು ಎಳೆ ಐವತ್ತು ಹೌದಾ ಇಪ್ಪತ್ತೈದು ಇಪ್ಪತ್ತೈದೇಳೆ ಐವತ್ತು ಇಪ್ಪತ್ತೈದು ಎಳೆ ಐವತ್ತು ಇದೊಂದು ಜೀರೋ ಇದೊಂದು ಜೀರೋ ಎರಡು ಜೀರೋ ಐದು ಸಾವಿರ ಆಯಿತು ಹೌದಾ ಇನ್ನು ನೆಕ್ಸ್ಟ್ ಹತ್ತು ಮೂರಲೆ ಮೂವತ್ತು ರೀ ಇದು ಎರಡು ಜೀರೋ ಇದಾವೆ ಎರಡು ಜೀರೋ ಮೂರು ಸಾವಿರ ಆಯಿತು ಒಂದಕ್ಕೆ ಐದು ಸಾವಿರ ರೂಪಾಯಿ ಬಂತು ಒಂದಕ್ಕೆ ಮೂರು ಸಾವಿರ ಬಂತು ಟೋಟಲ್ ಎಷ್ಟು ಬಂತು ರೀ ಎಂಟು ಸಾವಿರ ರೂಪಾಯಿ ಆಯಿತು ಅದು ಹೌದಾ ಎಂಟು ಸಾವಿರ ರೂಪಾಯಿ ಆಯಿತು ಇನ್ನು ಮುಂದೆ ನೋಡಿರಿ ಕ್ವೆಶನ್ ಹೇಳೋಣ ಈ ಕು ನೆಡ್ನ ಮಿಶ್ರಣ ಮಾಡ್ತಾನತ್ತಾ ಆ ಮಿಸ್ತ್ರಾನವು ಪ್ರತಿ ಕೆ ಜಿಗೆ ಮುನ್ನೂರಂತೆ ಮಾರಾಟ ಮಾಡ್ತಾನೆ ಇವು ಮಿಶ್ರಣ ಮಾಡ್ತಾನೆ ಮಿಶ್ರಣ ಮಾಡಿ ಈಗ ಸಪ್ರೇಟ್ ಮಾಡಿದ ಇಪ್ಪತ್ತು ಕೆ ಜಿನ ಐವತ್ತರಂತೆ ಹತ್ತು ಕೆ ಜಿನ ಮುನ್ನೂರಂತೆ ಮಾಡಿದ ಆಕು ನೆಡ್ಡೂ ಕೂಡ ಮಿಶ್ರಣ ಮಾಡ್ತಾನೆ ಒಂದು ಹತ್ತು ಕೆ ಜಿ ಒಂದು ಇಪ್ಪತ್ತು ಕೆ ಜಿ ಮಿಶ್ರಣ ಮಾಡಿದ ಟೋಟಲ್ ಎಷ್ಟು ಕೆ ಜಿ ಆಯ್ತು ರೀ ಮೂವತ್ತು ಕೆ ಜಿ ಆಯಿತಾ ಹತ್ತು ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಆಯಿತು ಮೂವತ್ತು ಕೆ ಜಿನ ಪ್ರತಿ ಎಷ್ಟರಂತೆ ಮಾಡ್ತಾನತ್ತ ಮುನ್ನೂರಂತೆ ಮಾಡ್ತಾನತ್ತ ಅಂದರೆ ಇಂಟು ತ್ರೀ ಹಂಡ್ರೆಡ್ ಇದಕ್ಕೆ ನೆಕ್ಸ್ಟ್ ನೋಡಿರಿ ಮೂರು ಮೂರಲೇ ಒಂಬತ್ತು ಇಲ್ಲೊಂದು ಜೀರೋ ಇಲ್ಲಿ ಇಲ್ಲೆರಡು ಜೀರೋ ಮೂರು ಜೀರೋ ಅವಕ್ರನ್ನ ಸಪ್ರೇಟ್ ಮಾಡಿದಾಗ ಎಷ್ಟು ಬಂತು ಅವನಿಗೆ ಬೆಲೆ ಎಂಟು ಸಾವಿರ ಬಂತು ಹೌದಾ ಅವಕನ್ನ ಮಿಶ್ರಣ ಮಾಡಿ ಮಾರೋದ್ರಿಂದ ಆತನಿಗೆ ಒಂಬತ್ತು ಸಾವಿರ ರೂಪಾಯಿ ಬಂತು ಈಗ ಎಂಟು ಸಾವಿರ ಇದ್ದಿದ್ದು ಒಂಬತ್ತು ಸಾವಿರ ಆಯಿತು ಅಂದರೆ ಒಂದು ಸಾವಿರ ರೂಪಾಯಿ ಲಾಭ ಆಯಿತು ಆತನಿಗೆ ಹೌದಾ ಒಂದು ಸಾವಿರ ರೂಪಾಯಿ ಲಾಭ ಆಯಿತು ಹಾಗಾದರೆ ಒಂದು ಸ ಎಂಟು ಸಾವಿರಕ್ಕೆ ಈ ಒಂಬತ್ತು ಸಾವಿರಕ್ಕೆ ಡಿಫ್ರೆನ್ಸ್ ತೆಗೆದ್ರೆ ಒಂದು ಸಾವಿರ ಒಂದು ಸಾವಿರ ಇದು ಲಾಭ ಹೌದಾ ಲಾಭ ಅಂತೂ ಆಯಿತು ಈಗ ಲಾಭ ನಾವು ಶೇಕಡಾ ಲಾಭ ಕಂಡು ಹಿಡಿಬೇಕಂತ ಹೇಳಿದ್ದಾರೆ ಈ ಶೇಕಡಾ ಲಾಭನ ಕಂಡು ಹಿಡ್ಕೊಡ್ರಿ ಇದೇ ರೀತಿ ಶೇಕಡಾ ಲಾಭ ನ್ಯೂಸ್ ಈ ರೀತಿ ಬರ್ಕೋತಿದ್ರಿ ಲಾಭ ಎಷ್ಟಾಗೈತೆ ರೀ ಲಾಭ ಒಂದು ಸಾವಿರ ರೂಪಾಯಿ ಆಗೈತೆ ಒಂದು ಸಾವಿರ ರೂಪಾಯಿ ಲಾಭ ಹೌದಾ ಇಂಟು ಹಂಡ್ರೆಡ್ ಇದು ಡಿವೈಡೆಡ್ ಬಾಯ್ ಎಷ್ಟ್ರಿ ಕೊಂಡಬಲ್ ಎಷ್ಟಾಗೈತೆ ಎಂಟು ಸಾವಿರ ರೂಪಾಯಿ ಇತ್ತಾ ಎಂಟು ಸಾವಿರ ರೂಪಾಯಿ ಆಗಿತ್ತ ಒಂದು ಎಂಟು ಸಾವಿರ ಇದನ್ನ ಕ್ಯಾನ್ಸಲೇಷನ್ ಮಾಡಿರಿ ಇದೊಂದು ಜೀರೋ ಹಾಂ ಇದೊಂದು ಜೀರೋ ತೆಗಿತಿದ್ವಿ ನೆಕ್ಸ್ಟ್ ಇವೆರಡು ಜೀರೋ ಇವೆ ಎರಡು ಜೀರೋ ತೆಗೀರಿ ಹತ್ತು ಹತ್ಲೇ ಎಷ್ಟು ರೀ ನೂರು ರೀ ನೂರ ಡಿವೈಡೆಡ್ ಬೈ ಎಂಟು ಈ ನೂರಕ್ಕೆ ಡಿವೈಡೆಡ್ ಬೈ ಎಂಟ್ರಲ್ಲೇ ಯಾರು ಮಾಡಿರಿ ಇಲ್ಲಾಂದ್ರೆ ಇಲ್ಲಿನ ಇವು ಮೂರು ಜೀರೋ ಇವು ಮೂರು ಜೀರೋ ತೆಗೆದ್ರಿ ಇಲ್ಲಿ ನೂರಕ್ಕೆ ಮತ್ತೆ ಅಷ್ಟೇ ಬರ್ತೈತೆ ಅದು ನೂರಕ್ಕೆ ಎಷ್ಟರಲ್ಲಿ ಡಿವೈಡೆಡ್ ಬ ಮಾಡೋಕ್ರಿ ಎಂಟ್ರಲ್ಲೇ ಮಾಡ್ಬೇಕು ಈಗ ಹೌದಾ ಎಂಟು ಒಂದಲೇ ಎಂಟು ಹೌದಾ ನೆಕ್ಸ್ಟ್ ಹತ್ತಿರ ಎಂಟು ಹೋದ್ರೆ ಎರಡು ಒಳಿತು ಇಲ್ಲಿ ಸಣ್ಣ ಸಂಖ್ಯೆ ಆಯಿತು ಇಲ್ಲಿ ಇಲ್ಲಿ ನಾವೇನು ಮಾಡಬೇಕು ಇಲ್ಲಿ ಜೀರೋ ಇದೆ ಜೀರೋ ಎಂಟ್ರ ಮಗ್ಗಿ ಒಳಗಡೆ ಎಂಟು ಎಳ್ಳೆ ಹದಿನಾರು ಇದೆ ಎಂಟು ಮೂರಲೆ ಇಪ್ಪತ್ನಾಲ್ಕು ದೊಡ್ಡ ಆಗ್ತದೆ ಅವಾಗ ಮತ್ತೆ ಎಂಟು ಎಳ್ಳೆ ಹದಿನಾರು ಹೌದಾ ಇಪ್ಪತ್ತರಾಗ ಹದಿನಾರು ಹೋದ್ರೆ ನಾಲ್ಕು ರೀ ಇಲ್ಲೊಂದು ಪಾಯಿಂಟ್ ಕೊಟ್ರೆ ಇಲ್ಲೊಂದು ಜೀರೋ ಬರ್ತೈತಿ ಎಂಟು ಇಲ್ಲೇ ನಲ್ವತ್ತು ಹೌದಾ ಹನ್ನೆರಡುವರೆ ಪರ್ಸೆಂಟೇಜ್ ಆತನಿಗೆ ಏನಾಯ್ತಪ್ಪ ಅಂದ್ರೆ ಶೇಕಡ ಲಾಭ ಆಗಿರ್ತದೆ ಈ ರೀತಿ ಕೂಡ ಆನ್ಸರ್ಸ್ನ ಬಿಡಿಸ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವಶನು ಇ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೇಳಿದ ಕ್ವೆಶನ್ ಇದು ಒಬ್ಬ ವ್ಯಾಪಾರಿಯು ಇಪ್ಪತ್ತು ರೂಗಳಿಗೆ ಇಪ್ಪತ್ತೆರಡು ಪೆನ್ಸಿಲ್ಗಳನ್ನು ಕೊಳ್ಳುತ್ತಾನೆ ಮತ್ತು ಅವುಗಳನ್ನು ಹನ್ನೊಂದು ರೂಪಾಯಿಗಳಿಗೆ ಹತ್ತು ಪೆನ್ಸಿಲ್ಗಳ ದರದಲ್ಲಿ ಹನ್ನೊಂದು ರೂಗಳಿಗೆ ಹತ್ತು ಪೆನ್ಸಿಲ್ಗಳ ದರದಲ್ಲಿ ಮಾರಾಟ ಮಾಡಿದನು ಅವನು ಲಾಭದ ಶೇಕಡಾವಾರು ಎಷ್ಟು ಅಂತ ಕ್ವಶನ್ ಇದೆ ಈ ರೀತಿ ಕ್ವಶನ್ ಇದ್ದಾಗ ಈ ಕುರಿನ ಸಪ್ರೇಟಾಗಿ ರೀ ಪೆನ್ಸಿಲ್ ಮತ್ತು ಬೆಲೆ ಈ ಕಡೆ ಪೆನ್ಸಿಲ್ ಅಂತ ಬರ್ಕೊಡ್ರಿ ಇದು ಕೊಂಡ ಬೆಲೆ ಇದು ಮಾರಿದ ಬೆಲೆ ಇದು ಪೆನ್ಸಿಲ್ ಇದು ಬೆಲೆ ಇಲ್ಲ ನೋಡ್ರಿ ಇಪ್ಪತ್ತು ರೂಗಳಿಗೆ ಇಪ್ಪತ್ತೆರಡು ಪೆನ್ಸಿಲ್ಗಳನ್ನ ಕೊಳ್ಕೊತಾನೆ ಪೆನ್ಸಿಲ್ಗಳು ಕೊಂಡ್ಕೊಂಡಿದ್ದೆ ಅಷ್ಟು ರೀ ಇಪ್ಪತ್ತೆರಡು ಪೆನ್ಸಿಲ್ಗಳನ್ನು ಎಷ್ಟು ಕೊಂಡ್ಕೊತಾನೆ ಇಪ್ಪತ್ತು ರೂಪಾಯಿ ಕೊಂಡ್ಕೊತಾನೆ ಬೆಲೆ ಅಂದಾಗ ಇಪ್ಪತ್ತು ರೂಪಾಯಿ ಕಡೆ ಬರ್ಕೋಬೇಕು ಇನ್ನು ನೆಕ್ಸ್ಟು ಹನ್ನೊಂದು ರೂಗಳಿಗೆ ಹತ್ತು ಪೆನ್ಸಿಲ್ಗಳನ್ನ ಹತ್ತು ಪೆನ್ಸಿಲ್ಗಳನ್ನು ಇಲ್ಲಿ ಕೊಂಡ್ಕೊತಾನೆ ಎಷ್ಟು ರೂಪಾಯಿ ಹನ್ನೊಂದು ರೂಪಾಯಿ ಕಡೆಗೆ ಹೌದು ಈ ಕುರಿನೇರಿ ಕ್ರಾಸ್ ಮಲ್ಟಿಪೇಷನ್ಸ್ ಮಾಡ್ಬೇಕು ಇಲ್ಲಿ ಈ ರೀತಿ ಕ್ರಾಸ್ ಮಲ್ಟಿಪಿಷನ್ಸ್ ಮಾಡ್ಬೇಕು ಈಗ ನೆಕ್ಸ್ಟು ಕ್ರಾಸ್ ಮಲ್ಟಿಪಿಷನ್ಸ್ ಯಾವ ರೀತಿ ನೋಡ್ರಿ ಇಪ್ಪತ್ತು ಹತ್ತಲೇ ಎಷ್ಟು ರೀ ಎರಡುನೂರು ಹೌದಾ ಇಪ್ಪತ್ತ ಎರಡುನೂರು ಅಂತ ಕರಿತೀವಿ ಹನ್ನೊಂದೆರಳೆ ಇಪ್ಪತ್ತೆರಡು ಹನ್ನೊಂದೆ ಹನ್ನೊಂದು ಟ್ರಿಕ್ಸ್ ನಾನು ಈಗಾಗಲೇ ಹೇಳಿದ್ದೀನಿ ಹನ್ನೊಂದು ಟ್ರಿಕ್ಸ್ನ ಏನು ಮಾಡೋಕ್ಕ ಫಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಯಾಜ್ ಇಟ್ ಇಸ್ನ ಬರ್ಕೋಬೇಕು ರೀ ಫಸ್ಟ್ ಲಾಸ್ಟ್ ನಂಬರ್ ನೆಕ್ಸ್ಟ್ ಎರಡು ಎರಡು ಕುಡಿಸಿದ್ರೆ ನಾಲ್ಕು ಎರಡುನೂರ ನಲವತ್ತ ಎರಡು ಆಯಿತು ಈ ಎರಡು ನೂರ ನಲವತ್ತೆರಡು ಮತ್ತು ಎರಡು ನೂರನ್ನ ಏನು ಮಾಡೋಕಪ್ಪ ಅಂದರೆ ಡಿಫ್ರೆನ್ಸ್ ತಗೋಬೇಕು ಈ ಡಿಫ್ರೆನ್ಸ್ ಅಷ್ಟು ರೀ ಎರಡು ಎರಡುನೂರು ಎರಡುನೂರ ನಲ್ವತ್ತೆರಡು ಡಿಫ್ರೆನ್ಸ್ ಅಷ್ಟು ನಲ್ವತ್ತೆರಡು ಹೌದಾ ನಲ್ವತ್ತೆರಡು ಕೊಂಡಬಲೆ ಏನಾಗೈತೆ ರೀ ಎರಡುನೂರಾಗೈತಿ ಕೊಂಡಬಲೆ ಕೊಂಡಬಲೆ ಎರಡು ನೂರು ಈ ಎರಡು ನೂರಕ ಈ ನಲ್ವತ್ತೆರಡು ಎಷ್ಟು ಪರ್ಸೆಂಟೇಜ್ ಅಂತ ಕಂಡು ಹಿಡ್ಕೋಬೇಕು ಅವಾಗ ಡಿವೈಡೆಡ್ ಬೈ ಎಷ್ಟು ರೀ ಎರಡು ನೂರು ಇದು ಎರಡು ನೂರು ಇಂಟು ಎಷ್ಟು ರೀ ಹಂಡ್ರೆಡ್ ನೋಡಿರಿ ನೂರು ಒಂದ್ಲೆ ನೂರು ನೂರು ಎರಡಲೇ ಎರಡು ನೂರು ಎರಡು ಒಂದಲೇ ಎರಡು ಎರಡು ಎರಡಲೆ ನಾಲ್ಕು ಎರಡು ಒಂದಲೆ ಎರಡು ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದು ಪರ್ಸೆಂಟೇಜ್ ಏನಾಗಿರ್ತದಪ್ಪ ಅಂದ್ರೆ ಆ ಶೇಕಡಾವಾರು ಲಾಭ ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನು ಹಾ ಈ ರೀತಿ ಕ್ವೆಶನ್ಸ್ ಗಳನ್ನ ಸಾಕಷ್ಟು ಕೇಳಿದಾನೆ ಇವ್ ಕೂಡ ನೋಡ್ರಿ ನಾಲ್ಕು ಪೆಣ್ಣುಗಳ ಕೊಂಡ ಬೆಲೆ ಮೂರು ಪೆಣ್ಣುಗಳ ಮಾರಿದ ಬೆಲೆಗೆ ಏನಾಗಿದೆಪ್ಪ ಅಂದ್ರ ಸಮವಾದರೆ ಲಾಭ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ ನಾಲ್ಕು ಪೆಣ್ಣುಗಳ ಕೊಂಡ ಬೆಲೆ ಎಲ್ಲಿ ಕೊಟ್ಟಾನೆ ಹೌದಾ ನಾಲ್ಕು ಪೆಣ್ಣುಗಳ ಕೊಂಡ ಬೆಲೆ ಟು ಎದಕ್ಕೆ ಸಮ ಆಗಿದೆಯಪ್ಪ ಅಂದ್ರ ಮೂರು ಪೆಣ್ಣುಗಳ ಮಾರಿದ ಬೆಲೆಗೆ ಸಮನಾಗಿದೆ ಹಾಗಾದ್ರೆ ಹಾಗಾದರೆ ಲಾಭ ಎಷ್ಟು ಅಂತ ಕ್ವೆಶನ್ ಕೇಳ್ತಾನೆ ಈ ರೀತಿ ಕ್ವೆಶನ್ಸ್ ಕೇಳಿದಾಗ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ಕೊಂಡ ಬೆಲೆ ಇಜ್ಕೊಳ್ತು ಮೂರು ಮಾರಿದ ಬೆಲೆಗೆ ಸಮನಾಗಿದ್ಯಾ ಸಮಾನ ಆಗೈತೆ ಅವಾಗ ನಾವು ಏನು ಮಾಡಕಪ್ಪ ಅಂದ್ರೆ ಇದನ್ನು ಈ ರೀತಿ ಬರ್ಕೋತೀರಿ ನೀವು ಕೊಂಡ ಬೆಲೆ ಕೊಂಡ ಬೆಲೆ ಡಿವೈ ಮಾ ಡಿವೈಡೆಡ್ ಬೈ ಏನ್ರಿ ಮಾರಿದ ಬೆಲೆ ಮಾರಿದ ಬೆಲೆ ಇಸ್ಕೊಲ್ ಟು ಇದನ್ನೇನು ರೀ ಕೊಂಡ ಇಲ್ಲಿ ಇಲ್ಲಿ ಏನು ಮಾಡಕಪ್ಪ ಅಂದ್ರೆ ಉಲ್ಟಾ ಬರ್ಕೋಬೇಕು ಇಲ್ಲಿ ಮಾರಿದ ಬೆಲೆ ಎಷ್ಟಿದೆ ಮೂರು ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ ನಾಲ್ಕು ಇದೆ ಮಾರಿದ ಬೆಲೆ ಮೂರಿದೆ ಕೊಂಡ ಬೆಲೆ ಎಷ್ಟಿದೆ ಇದೆ ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟು ರೀ ಎರಡರ ನಡುವಿನ ಡಿಫ್ರೆನ್ಸ್ ಎಷ್ಟು ಒಂದು ಈ ಒಂದು ನಿಲ್ ಬರ್ಕೋಬೇಕು ಕೆಳಗೆ ಮಾರಿದ ಬೆಲೆ ಮಾರಿದ ಬೆಲೆ ಮಾರಿದ ಬೆಲೆ ಎಷ್ಟಿದೆ ಮೂರು ಮೂರನ್ನ ಕೆಳಗಡೆ ಬರ್ಕೋಬೇಕು ಮೂರನೇ ಒಂದು ಇದನ್ನು ಇದು ಏನಿದೆ ಪ್ರಾಕ್ಷನ್ದಲ್ಲಿದೆ ಹೌದಾ ಭಿನ್ನ ರಾಶಿಯಲ್ಲಿದೆ ಇದನ್ನೇ ನಾವು ಏನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಪ್ಪ ಅಂದರೆ ಇಂಟು ಎಷ್ಟಲ್ಲೇ ಮಾಡ್ಬೇಕು ರೀ ಹಂಡ್ರೆಡ್ಲೇ ಮಾಡ್ಬೇಕಾ ಈ ಕೂಡ ಒಂದು ಸತ ಹೇಳಿದ್ದೇನೆ ನಾವು ಫಸ್ಟ್ನೇ ವೀಡಿಯೋದಲ್ಲಿ ಪರ್ಸೆಂಟೇಜ್ನಲ್ಲಿ ಒನ್ ಡಿವೈಡೆಡ್ ಬೈ ತ್ರೀ ಇತ್ತಪ್ಪ ಅಂದರೆ ಇದನ್ನು ಡೈರೆಕ್ಟಾಗಿ ತರ್ಟಿ ತ್ರೀ ಪಾಯಿಂಟ್ ತರ್ಟಿ ತ್ರೀ ಪರ್ಸೆಂಟೇಜ್ ಅಂತ ಬರೀಬೇಕಂತ ಯಾಕೆ ತರ್ಟಿ ತ್ರೀ ಬರೀಬೇಕಪ್ಪ ಅಂದ್ರೆ ಈ ನೂರಕ್ಕೆ ಮೂರಲೇ ಬಾಕು ಮಾಡಿದ್ರೆ ಅಷ್ಟೇ ಬರ್ತೈತೆ ರೀ ಈಗ ನೂರಕ್ಕೆ ಈ ಮೂರಲೆ ಬಾಕಾರ ಮಾಡಿರಿ ನೋಡಿರಿ ಮೂರು ಮೂರಲೆ ಇದನ್ನ ಈ ರೀತಿ ಕಟ್ತಾ ಹೊಡಿದು ಮೂರು ಮೂರಲೆ ಒಂಬತ್ತು ಹೋದ ಹತ್ತರಾಗ ಒಂಬತ್ತು ಹೋದ್ರೆ ಒಂದು ರೀ ನೆಕ್ಸ್ಟ್ ಇಲ್ಲೊಂದು ಜೀರೋ ಜೀರೋ ನೆಕ್ಸ್ಟ್ ಮೂರು ಮೂರಲೆ ಒಂಬತ್ತು ಮತ್ತೆ ನೆಕ್ಸ್ಟ್ ಹತ್ತರಾಗ ಒಂಬತ್ತು ಹೋದ್ರೆ ಒಂದು ಇಲ್ಲೊಂದು ಪಾಯಿಂಟ್ ಕೊಟ್ರೆ ಜೀರೋ ಬರ್ತೈತಿ ಮತ್ತೆ ಮೂರು ಮೂರಲೇ ಒಂಬತ್ತು ಹೀಗೆ ನೀವು ಎಷ್ಟೇ ಮಾಡ್ಕೊತ ಹೋದ್ರೆ ಥ್ರ ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀನೇ ಇದೇ ರೀತಿ ಬರ್ತಾವೆ ಸಾಕು ನಮ್ಗೆ ಎಷ್ಟಪ್ಪ ಅಂದ್ರೆ ಎಷ್ಟು ಲಾಭ ಆಗಿರ್ತದಪ್ಪ ಅಂದ್ರೆ ಲಾಭ ಎಷ್ಟು ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಓಕೆ ಇದು ಗೊತ್ತಾಯ್ತು ಓಕೆ ಇಲ್ಲಪ್ಪ ಅಂದ್ರೆ ಇದೇ ರೀತಿ ಇನ್ನೊಂದು ಕ್ವಶನ್ ಹಾಕಿದ್ದೀನಿ ನೋಡಿರಿ ಇಲ್ಲಿ ಗೊತ್ತಾಗ್ತದೆ ಐದು ಪೆಣ್ಣುಗಳ ಕೊಂಡ ಬೆಲೆ ನಾಲ್ಕು ಪೆಣ್ಣುಗಳ ಮಾರಿದ ಬೆಲೆಗೆ ಅಂದ್ರೆ ಸಮನಾಗಿದೆ ಇಲ್ಲಿ ಐದು ಪೆಣ್ಣುಗಳಿದಾವೆ ಕೊಂಡ ಬೆಲೆ ಐದು ಕೊಂಡ ಬೆಲೆ ಇದ್ದಾವೆ ಹೌದಾ ಐದು ರೂಪಾಯಿ ಅಂತ ತಿಳ್ಕೊಂಬಿಡ್ರಿ ಇದನ್ನ ಐದು ರೂಪಾಯಿ ಕೊಂಡ ಬೆಲೆಯು ಎಷ್ಟಕ್ಕೆ ಸಮನಾಗಿದೆ ನಾಲ್ಕು ಪೆಣ್ಣುಗಳ ಮಾರಿದ ಬೆಲೆಗೆ ಸಮನಾಗಿದೆ ಹೌದಾ ಇದನ್ನು ಈ ರೀತಿ ಬರ್ಕೋಬೇಕ್ರಿ ಬರ್ಕೊಂಡು ಇವಕ್ಕೂ ಕೊಂಡ ಬೆಲೆ ಡಿವೈಡೆಡ್ ಬೈ ಮಾರಿದ ಬೆಲೆ ಅಂತ ಬರ್ಕೋತೀರಿ ಹೌದಾ ಕೊಂಡ ಬೆಲೆ ಡಿವೈಡೆಡ್ ಬೈ ಮಾರಿದ ಬೆಲೆ ಇಸ್ಕ್ವಲ್ ಟು ಇದನ್ನೇ ಹೇಳ್ಬೇಕು ರೀ ಇಲ್ಲಿ ಮಾರಿದ ಬೆಲೆ ಫಸ್ಟ್ ಬರ್ಕೋಬೇಕು ಮಾರಿದ ಬೆಲೆ ಡಿವೈಡೆಡ್ ಬೈ ಒನ್ ಡಬಲೆ ಎಷ್ಟಿದೆ ಐದಿದೆ ಇದರ ನಡುವಿನ ಡಿಫ್ರೆನ್ಸ್ ಎಷ್ಟು ರೀ ನಾಲ್ಕು ಮತ್ತು ಐದರ ಇದ್ರ ಡಿಫ್ರೆನ್ಸ್ ಎಷ್ಟು ಒಂದು ಈ ಒಂದನ್ನು ಇಲ್ಲಿ ಬರ್ಕೋಬೇಕು ನೆಕ್ಸ್ಟ್ ಮಾರಿದ ಬೆಲೆ ಎಷ್ಟು ಇರ್ತೈತೆ ರೀ ಅದನ್ನು ಕೆಳಗಡೆ ಬರ್ಕೋಬೇಕು ಮಾರಿದ ಬೆಲೆ ಎಷ್ಟಿದೆ ನಾಲ್ಕಿದೆ ನಾಲ್ಕು ಇದು ನಾಲ್ಕನೇ ಒಂದು ಅಂತಿದೆ ನಾಲ್ಕನೇ ಒಂದು ಇದ್ದಾಗ ನಾವು ಇದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಪ್ಪ ಅಂದರೆ ಇಂಟು ಹಂಡ್ರೆಡ್ಲೆ ಮಾಡ್ಬೇಕು ಹೌದಾ ಒಂದೇ ನಾಲ್ಕು ನಾಲ್ಕು ಇಪ್ಪತ್ತೈದೇ ನೂರು ಇಪ್ಪತ್ತೈದು ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟೇಜ್ ಏನಾಗಿರ್ತದಪ್ಪ ಅಂದ್ರೆ ಲಾಭ ಆಗಿರ್ತದೆ ಈ ರೀತಿ ಯಾವುದೇ ಕ್ವಶನ್ಸ್ ಕೇಳಿರಿ ಈ ರೀತಿ ಇಲ್ಲಿ ಇಲ್ಲಿ ಈ ಥರ ಬರ್ಕೊಂಡು ಇದನ್ನು ಉಲ್ಟಾ ಬರ್ಕೊಂಡು ಅದನ್ನು ಡಿಫ್ರೆನ್ಸ್ ತಗೊಂಡು ಮಾರಿದ ಬೆಲೆ ಏನಿರ್ತದೋ ಅದನ್ನು ಕೆಳಗೆ ಬರ್ಕೊಂಡು ಅದಕ್ಕೆ ಇಂಟು ಹಂಡ್ರೆಡ್ಲೆ ಮಾಡಿದರೆ ಅದೇ ಆನ್ಸರ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ ಒಂದು ವಸ್ತುವಿನ ನಮೂದಿಸಿದ ಬೆಲೆ ಅವರು ಎರಡು ಸಾವಿರದ ಐದುನೂರು ಅದು ಅದನ್ನು ಶೇಕಡಾ ಇಪ್ಪತ್ತು ರಿಯಾಯಿತಿ ಅಂತೆ ಮಾರಿದರೆ ಅದರ ಮಾರಿದ ಬೆಲೆ ಎಷ್ಟು ಅಂತ ಕ್ವಶನ್ ಇದೆ ಇಲ್ಲಿ ನೋಡ್ರಿ ಎರಡು ಸಾವಿರದ ಐದುನೂರು ಅದರ ಪ್ರೈಸ್ ಇದೆ ಅದ್ರ ಮೇಲೆ ಇಪ್ಪತ್ತರಷ್ಟು ರಿಯಾಯಿತಿ ಅಂತೆ ಮಾರಿದರೆ ಅದರ ಮಾರಿದ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ ಇಲ್ಲ ನೋಡಿರಿ ಎರಡು ಸಾವಿರದ ಐದುನೂರು ರೂಪಾಯಿ ಇತ್ತು ಮಾರಿದ ಬೆಲೆ ನಮೂದಿಸಿದ ಬೆಲೆ ಸಾರಿ ಮಾರಿದ ಬೆಲೆ ಅಲ್ಲ ಇದರ ಮೇಲೆ ಪ್ರೈಸ್ ಎಷ್ಟು ಅದ್ರ ಲೇಬಲ್ ಮಾಡಿರ್ತಾರಪ್ಪ ಅಂದರೆ ಎರಡು ಸಾವಿರದ ಐದುನೂರು ರೂಪಾಯಿ ಅಂತ ಮಾಡಿರ್ತಾರೆ ಅದಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ರಿಯಾಯಿತಿ ಕೊಡ್ತಾರೆ ಈ ಎರಡು ಸಾವಿರದ ಐದುನೂರು ಬರೆದಿದ್ದಾರೆ ಅದ್ರ ಮ್ಯಾಗೆ ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತೆ ಕೊಟ್ಟಿದ್ದಾರೆ ಹಾಗಾದರೆ ಅದರ ಮಾರಿ ಎಷ್ಟಕ್ಕೆ ಅದನ್ನು ಮಾರಿದ್ರು ಅಂದಾಗ ಈ ಎರಡು ಸಾವಿರದ ಐದುನೂರಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದ್ರೆ ಎಷ್ಟು ರೀ ಹತ್ತು ಪರ್ಸೆಂಟೇಜ್ ಅಂದ್ರೆ ಎರಡುನೂರೈವತ್ತು ಕೇಳಿದ್ದು ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹತ್ತು ಡಬಲ್ ಇಪ್ಪತ್ತು ಅನ್ನೋದಾದರೆ ಎರಡುನೂರೈವತ್ತರ ಡಬಲ್ ಐದುನೂರು ಹೌದಾ ಈ ಎರಡು ಸಾವಿರದ ಐದುನೂರು ಒಳಗಡೆ ಐದುನೂರನ್ನ ಮೈನಸ್ ಡಿಸ್ಕೌಂಟ್ ಕೊಟ್ಟಿದ್ದಾರಪ್ಪ ಅಂದ್ರೆ ಐದುನೂರು ತೆಗೆದುಬಿಡಿರಿ ಎರಡು ಸಾವಿರದ ಐದುನೂರು ಒಳಗಡೆ ಐದುನೂರು ತೆಗೆದ್ರೆ ಎಷ್ಟು ರೀ ಸಾವಿರ ಈ ಸಾರಿ ಎರಡು ಸಾವಿರ ಹೌದಾ ಎರಡು ಸಾವಿರದ ಐದುನೂರ ಒಳಗಡೆ ಈ ಐದುನೂರು ತೆಗೆದುಬಿಟ್ರಂದರೆ ಎರಡು ಸಾವಿರ ಎರಡು ಸಾವಿರಕ್ಕೆ ಅದಕ್ಕೆ ಅದನ್ನೇನು ಮಾಡಿರ್ತಾರಪ್ಪ ಅಂದ್ರೆ ಮಾರಿರ್ತಾರೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನು ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಹತ್ತು ಪರ್ಸೆಂಟೇ ಲಾಭ ಪಡೆದರೆ ಇನ್ನೊಂದರ ಮೇಲೆ ಹತ್ತು ಪರ್ಸೆಂಟೇ ನಷ್ಟ ಅನುಭವಿಸ್ತಾನೆ ಆ ವ್ಯಾಪಾರದಲ್ಲಿ ಆದ ಶೇಕಡ ಲಾಭ ಅಥವಾ ನಷ್ಟ ಎಷ್ಟು ಇದನ್ನು ಪರ್ಸೆಂಟೇಜ್ದಾಗೂ ಹೇಳಿದ್ದೆ ನಾನು ಈ ರೀತಿ ಎಷ್ಟೇ ಕ್ವಶನ್ಸ್ ಕೇಳಿ ನಂಬರ್ಗಳು ಸೇಮ್ ಕೊಟ್ಟಿದ್ದಾರೆ ನೋಡ್ಕೋಬೇಕು ಮೊದಲು ಹತ್ತು ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ ಒಂದ್ರ ಮ್ಯಾಗೆ ಹತ್ತು ಪರ್ಸೆಂಟೇಜ್ ಲಾಭ ಪಡಿತಾನೆ ಹತ್ತು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನಂದ್ರೆ ಎಲ್ಲರೂ ತೀರ್ಮಾನ ಏನು ಹೋಗ್ತಾರೆ ಆ ತನಗೆ ಲಾಭನೂ ಆಗಲಿಲ್ಲ ನಷ್ಟನೂ ಆಗಲಿಲ್ಲ ಕೊಟ್ಟಿದ್ದಾನೆ ರೀ ಇದನ್ನ ಎಲ್ಲರೂ ಅದನ್ನೇ ಹಾಕಿದ್ದಾರೆ ತಪ್ಪೋದು ಯಾಕಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಲಾಭ ಪಡೆದು ಹತ್ತು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಎರಡು ಕಡೆ ಸೇಮ್ ಕೊಟ್ಟಿರ್ತಾರೆ ಪರ್ಸೆಂಟೇಜ್ನಾಗ ಕ್ಲಿಯರಾಗಿ ಹೇಳಿದ್ದೀನಿ ಹತ್ತು ಪರ್ಸೆಂಟೇಜ್ ಲಾಭ ಹತ್ತು ಪರ್ಸೆಂಟೇಜ್ ಅಂದ್ರೆ ಇದನ್ನು ಸತ್ತನೇ ಈ ಥರ ಬರ್ಕೋಬೇಕಷ್ಟೇ ಸಿಂಪಲ್ ಆಗಿ ನೋಡ್ಕೊಂಡ್ಬಿಡ್ರಿ ಹತ್ತು ಪರ್ಸೆಂಟೇಜ್ ಈ ಥರ ಬರ್ಕೊಂಡು ಇದಕ್ಕೇನು ಮಾಡ್ತಾರಪ್ಪ ಅಂದ್ರೆ ಹೋಲ್ ಸ್ಕ್ವೇರ್ ಆಗ್ತಾರೆ ಹೋಲ್ ಸ್ಕ್ವೇರ್ ಒಂದು ಜೀರೋನ ತೆಗ್ರಿ ಒಂದರ ಸ್ಕ್ವೇರ್ ಎಷ್ಟು ರೀ ಒಂದು ಒಂದು ಪರ್ಸೆಂಟೇಜ್ ಯಾವಾಗಲೂ ಏನಾಗಿರ್ತದಪ್ಪ ಅಂದ್ರೆ ನಷ್ಟ ಆಗಿರ್ತದೆ ಇಷ್ಟೇ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಇಲ್ಲಿ ಕೇಳಿ ಇಲ್ಲಿ ಇಪ್ಪತ್ತು ಒಂದು ಒಂದು ಮೇಕೆಗೆ ಇಪ್ಪತ್ತು ಪರ್ಸೆಂಟೇ ಲಾಭ ಪಡೋದು ಇನ್ನೊಂದು ಮೇಕೆ ಮೇಲೆ ಇಪ್ಪತ್ತು ಪರ್ಸೆಂಟೇ ನಷ್ಟ ಅನುಭವಿಸಿದ್ರು ಅಲ್ಲಿ ನೀವು ಡೈರೆಕ್ಟ್ ಇಪ್ಪತ್ತು ಬರ್ಕೋಬೇಕು ಅದನ್ನು ಸ್ಕ್ವೇರ್ ಬರ್ಕೋಬೇಕು ಇದೊಂದು ಜೀರೋ ತೆಗೆದು ಎರಡರ ಸ್ಕ್ವಯರ್ ರೀ ನಾಲ್ಕು ನಾಲ್ಕು ಪರ್ಸೆಂಟೇಜ್ ಏನಾಗಿರ್ತದಪ್ಪ ಅಂದ್ರೆ ನಷ್ಟ ಆಗಿರ್ತದೆ ಮೂವತ್ತು ಕೇಳಿದ್ರೆ ಒಂಬತ್ತು ಪರ್ಸೆಂಟೇಜು ನಲವತ್ತು ಕೇಳಿದ್ರೆ ನಾಲ್ಕರು ಸ್ಕ್ವರ್ ಹದಿನಾರು ಹದಿನಾರು ಪರ್ಸೆಂಟೇಜ್ ನಷ್ಟ ಈ ರೀತಿಯಾಗಿರ್ತದೆ ಎಸ್ ಡಿ ಎರಡು ಸಾವಿರ ಹತ್ತೊಂಬತ್ತರ ಒಳಗಡೆ ಒಂದು ಕ್ವಶನ್ ಆಗಿತ್ತಲ್ಲ ಇದು ಇಪ್ಪತ್ತೈದು ಪರ್ಸೆಂಟೇಜ್ ನಷ್ಟ ಆಗ್ತದೆ ಒಂದು ವ್ಯಾಪಾರದ ಮೇಲೆ ಐವತ್ತು ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟೇ ವೇತನ ಹೆಚ್ಚಿಸಿ ಐವತ್ತು ಪರ್ ಸಾರಿ ಐವತ್ತು ಪರ್ಸೆಂಟ್ ವೇತನ ಹೆಚ್ಚಿಸಿ ಐವತ್ತು ಪರ್ಸೆಂಟ್ ವೇತನವನ್ನು ತಗ್ಗಿಸಿಲ್ಲಾಗಿತ್ತು ಹಾಗಾದರೆ ಆತನಿಗೆ ಎಷ್ಟು ನಷ್ಟ ಆಗಿತ್ತಪ್ಪ ಅಂದರೆ ಇಪ್ಪತ್ತೈದು ಪರ್ಸೆಂಟೇಜ್ ನಷ್ಟ ಆಗಿರ್ತದೆ ಇನ್ನು ಡೈರೆಕ್ಟ್ ನೆನಪಿಟ್ಕೋಬೇಕು ರೀ ಇಲ್ಲಾಂದ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗಬೇಕಂದ್ರೆ ಪರ್ಸೆಂಟೇಜ್ ಹೇಳಿದ್ದೀನಿ ಅದರಲ್ಲಿ ನೋಡ್ಕೋರಿ ಗೊತ್ತಾಗ್ತದೆ ನೆಕ್ಸ್ಟ್ ಕ್ವಶನು ಸುರೇಶ್ ಗಡಿಯಾರವನ್ನು ನಮೂದಿಸಿದ ಬೆಲೆ ನಮೂದಿಸಿದ ಬೆಲೆದ ಮೇಲೆ ಇಪ್ಪತ್ತು ಪರ್ಸೆಂಟೇಜ್ ರಿಯಾಯಿತಿ ಒಂದಿಗೆ ಖರೀದಿಸ್ತಾನೆ ಹೌದಾ ಈಗ ಸುರೇಶ್ ಒಂದು ಗಡಿಯಾರಕ್ಕೆ ತಗೋತಾನೆ ಅದ್ರ ಮೇಲೆ ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಬರೆದಿರ್ತಾರೆ ಆ ಗಡಿಯಾರ ತೊಗೋತಾನೆ ತಗೊಂಡು ಆತ ಎಷ್ಟು ರಿಯಾಯಿತಿ ಖರೀದಿಸ್ತಾನೆ ಗಡಿಯಾರವನ್ನು ಅವನು ಎಷ್ಟಕ್ಕೆ ಕೊಂಡ್ಕೊತಾನಪ್ಪ ಅಂದರೆ ನಾಲ್ಕು ಸಾವಿರಕ್ಕೆ ಕೊಂಡ್ಕೊತಾನೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕೊಂಡ್ಕೊತಾನೆ ಹಾಗಾದರೆ ಅದ್ರ ಮೇಲೆ ಮಾರ್ಕೆಟ್ ಪ್ರೈಸ್ ಎಷ್ಟು ಇರ್ತದೆ ನಮೂದಿಸಿದ ಬೆಲೆ ಎಷ್ಟು ಅದರ ನೈಜ ಬೆಲೆ ಎಷ್ಟು ಅಂತ ಕ್ವಶನ್ ಹೇಳೋದು ಈಗ ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ತೊಗೊಂಡ ಹೌದಾ ನಾಲ್ಕು ಸಾವಿರ ರೂಪಾಯಿ ಖಾತಾ ತಗೊಂಡ ಅದ್ರ ಮೇಲೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ರೀ ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹೌದಾ ಇವಾಗ ಕೊಟ್ಟಿದ್ದು ನಾಲ್ಕು ಸಾವಿರ ಹಾಗಾದ್ರೆ ಅದ್ರ ಒರಿಜಿನಲ್ ಬೆಲೆ ಎಷ್ಟು ಹಾಗಾದರೆ ಈಗ ನೂರು ನೂರು ಪರ್ಸೆಂಟೇಜ್ ಒಳಗಡೆ ಇಪ್ಪತ್ತು ಪರ್ಸೆಂಟೇಜ್ನ ಅವ್ರು ಬಿಟ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಈತ ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು ಎಂಬತ್ತು ಪರ್ಸೆಂಟೇಜ್ ರೂಪಾಯಿ ರೊಕ್ಕ ಕೊಟ್ಟಂಗೆ ಈ ಎಂಬತ್ತು ಪರ್ಸೆಂಟೇಜ್ ಅಂದರೆ ಈ ನಾಲ್ಕು ಸಾವಿರ ರೂಪಾಯಿ ರೀ ಹೌದಾ ನಮಗೆ ಟೋಟಲ್ ರೊಕ್ಕ ಬೇಕು ಟೋಟಲ್ ರೊಕ್ಕ ಬೇಕು ಟೋಟಲ್ ಅಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಅದ್ರ ಬೆಲೆ ಎಷ್ಟಾಗಿರ್ತೈತಿ ಈ ರೀತಿ ಇಲ್ಲಿ ನೋಡಿರಿ ಇದೊಂದು ಜೀರೋ ಇದೊಂದು ಜೀರೋ ತೆಗೀರಿ ಎಂಟು ಇಲ್ಲೇ ಅಷ್ಟು ರೀ ಎಂಟು ಇಲ್ಲೇ ನಲವತ್ತು ಇಲ್ಲೊಂದು ಜೀರೋ ಇದೆ ಜೀರೋ ಎಂಟು ಐವತ್ತಲೇ ನಾಲ್ಕುನೂರು ಹಾಗಾದರೆ ಇಲ್ಲೇ ಐವತ್ತರಲ್ಲೇ ಮಲ್ಟಿಪಿಷನ್ಸ್ ಮಾಡಿರಿ ಅಷ್ಟೇ ನೂರು ಇಲ್ಲೇ ಐದುನೂರು ಇದೊಂದು ಜೀರೋ ಇದೆ ಜೀರೋ ಅದ್ರ ಮೂಲ ಬೆಲೆ ಎಷ್ಟು ಆಗಿರ್ತದಪ್ಪ ಅಂದ್ರೆ ಐದು ಸಾವಿರ ರೂಪಾಯಿ ಆಗಿರ್ತೈತಿ ನೋಡಿರಿ ಐದು ಸಾವಿರಕ್ಕೆ ಎಷ್ಟು ಇಪ್ಪತ್ತು ಪರ್ಸೆಂಟೇಜ್ನ ತೆಗೆದು ಬಿಡಿರಿ ಹೌದಾ ಹತ್ತು ಪರ್ಸೆಂಟೇಜ್ ಐದುನೂರು ಇಪ್ಪತ್ತು ಪರ್ಸೆಂಟೇಜ್ ಸಾವಿರ ಹಾಗಾದರೆ ನಾಲ್ಕು ಸಾವಿರಕ್ಕೆ ಅವನು ಕೊಟ್ಟಿದ್ದಾನೆ ಒರಿಜಿನಲ್ ಬೆಲೆ ಎಷ್ಟಾಗಿತ್ತು ಇಪ್ಪತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿ ಆಗಿರ್ತೈತಲ್ಲ ಈ ರೀತಿ ಕ್ವಶನ್ ನೋಡಿದ್ರು ನಾವು ಆನ್ಸರ್ನ ಮಾಡ್ಬೋದು ಈ ರೀತಿ ಕ್ವಶನ್ಸ್ನ ಹಾಂ ಓಕೆ ಇಷ್ಟು ಕ್ವಶನ್ಸ್ಗಳನ್ನು ಪಾರ್ಟ್ ಟು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇನ್ನು ಪಾರ್ಟ್ ತ್ರೀ ಒಂದು ಇನ್ನೊಂದು ಮಾಡ್ತೀನಿ ಇದಕ್ಕಿಂತ ಒಂದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗಳು ತೊಗೊಂಡು ಲಾಭ ಮತ್ತು ನಷ್ಟನ ಚಾಪ್ಟರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಎಲ್ಲ ವೀಡಿಯೋಗಳಿಗೆ ಎಲ್ಲ ವೀಡಿಯೋಗಳು ಟ್ರಿಕ್ಸ್ ಮುಖಾಂತರ ಹೇಳಿದೀನಿ ಎಲ್ಲ ವೀಡಿಯೋಗಳನ್ನು ಆಗಿ ನೋಡ್ಕೊರಿ ಥ್ಯಾಂಕ್ ಯು